ನಾಳೆ ಕಾರ್ಯಕ್ರಮಕ್ಕೆ ನಾಳೆ ಮೆರವಣಿಗೆಗೆ ಎಲ್ಲರೂ ಬರಬೇಕು ದಯವಿಟ್ಟು ಎಲ್ಲ ಊರುಗಳಿಂದ ಎಲ್ಲ ಇದರಿಂದ ಸೇರಲ್ಲ ಎಲ್ಲ ಅಪ್ಪು ಹಬ್ಬ ಮಾಡಲ್ಲ ಇದು ಅಪ್ಪು ಅವರದು ಕೊನೆ ಸಿನಿಮಾ ಎಲ್ಲ ಸೇರಿ ಒಳ್ಳೆ ಜಾತ್ರೆ ತರ ಮಾಡಲ್ಲ ನೀವೆಲ್ಲ ಸೇರಿ ಎಲ್ಲರಿಗೂ ಊಟ ಇದೆ ಸ್ವೀಟ್ ಇದೆ ಕಲಂಗಡಿ ಇದೆ ಮಜ್ಜಿಗೆ ಇದೆ ಪ್ರತಿ ಒಂದು ಇದೆ ನಾಳೆ ಬಿಸಿಲಲ್ಲಿ ತೊಂದರೆ ಆಗಬಾರದು ಅಂತ ಮೂರು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಒಂದು ಐಟಂ ನಿಮಗೆ ಇದೆ ಇಲ್ಲಿ ಬಂದು ಎಲ್ಲ ಅಪ್ಪು ಭಾವಚಿತ್ರ ಇಟ್ಕೊಂಡು ಇಲ್ಲಿವರೆಗೂ ಬಂದು ಕಾಲ್ನಡಿಗೆಯಲ್ಲಿ ಎಲ್ಲ ಒಂದು ಹಬ್ಬ ಆಚರಿಸೋಣ ಬನ್ನಿ ಎಲ್ಲ ಇದೆ ನಾನ್ ವೆಜ್ ಊಟ ಇದೆ ನಾಳೆ ನೀವು ಬಂದು ಮೂರುವರೆಗೆ ಸ್ಟಾರ್ಟ್ ನಾಳೆ ಮೆರವಣಿಗೆ ಊಟ ಬೆಳಗ್ಗೆ 12 ಗಂಟೆಯಿಂದನೇ ಇದೆ ನೀವೆಲ್ಲ ದಯವಿಟ್ಟು ಎಲ್ಲ ಬನ್ನಿ ಎಲ್ಲ ಬಂದು ವೀರೇಶ್ ಶೆಟ್ಟಿ ಹತ್ರ ಜಾಯಿನ್ ಆಗಿ ದಯವಿಟ್ಟು ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ವಿಶಾಲ್ ನಾಯಕ್ ಅಂತ ಹೇಳಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲ್ಲೂಕು ಗೋವಿಂದಪುರ ತಾಂಡದಿಂದ ಬಂದಿದ್ದೀನಿ ಇವತ್ತಿಗೆ 4 ದಿನ ಆಯ್ತು ನಾನು ಬಂದು ಇವತ್ತು 4 ದಿನ ನನ್ನ ಇವತ್ತು ನಮ್ಮ ದೇವರನ್ನ ಕಳ್ಕೊಂಡು ಅವರ ಬಗ್ಗೆ ಹೇಳಬಾರದು ಇಡಿ ಜಗತ್ತೇ ಅವರ ಬಗ್ಗೆ ಗೊತ್ತಾಗಿದೆ ಸೋ ಆ ದೇವರು ಮತ್ತೆ ನಮಗೆ ಸಿಗಲ್ಲ ಸೋ ಈ ಅಭಿಮಾನಿ ರೂಪದಲ್ಲಾದರೂ ನಮ್ಮ ದೇವರು ಕಾಣಬಹುದು ಎಲ್ಲಾದರೂ ಅಂತ ಹೇಳಿಬಿಟ್ಟು ನಾವು ಹುಡುಕಿದ್ವಿ ಆದರೆ ಕಾಣದ ಲೋಕಕ್ಕೆ ಹೋಗಿದ್ದಾರೆ ನಮ್ಮ ದೇವರು ಆ ದೇವರ ಆಶೀರ್ವಾದ ನಮ್ಮಂತ ಬಡವರ ಮೇಲೆ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ರಾಜವಂಶದ ಅಭಿಮಾನಿಗಳು ಏನು ಕಟೌಟ್ ಆಗಿರಬಹುದು ಹಾರ ಆಗಿರಬಹುದು ಸುಮಾರು ಒಂದು ತಿಂಗಳಿಂದ ಇಷ್ಟೆಲ್ಲ ಕಷ್ಟ ಬಿದ್ದು ನಮ್ಮ ಮುಳ್ಳಣ್ಣ ಲಕ್ಷ್ಮಣಣ್ಣ ಮನ್ನೇಗೌಡರು ನಮ್ಮ ಎಲ್ಲಾ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅಭಿಮಾನಿ ದೇವರುಗಳೆಲ್ಲ ಸೇರಿ ಈ ತರ ವಿರೇಶ್ ಚಿತ್ರ ಮಂದಿರದಲ್ಲಿ ಮಾಡಿರೋದು ತುಂಬಾ ಹೆಮ್ಮೆ ಅನಿಸ್ತು ನಾನು ವಾಟ್ಸ್ಆಪ್ ಅಲ್ಲಿ ನೋಡಿದಾಗ ಈ ತರ ಇರುತ್ತೆ ಅಂತ ನಾನು ಒಂದು ಡೆಮೋ ನೋಡಿದೆ ಸೋ ಈ ತರ ಇರುತ್ತಾ ಇಲ್ಲ ಅನ್ನೋದು ನನ್ನ ಭಾವನೆ ಆಗಿತ್ತು ಸೋ ಆ ಭಾವನೆ ಇವತ್ತು ನಿಜ ಮಾಡಿದ ನಮ್ಮ ರಾಜವಂಶದ ಅಭಿಮಾನಿ ದೇವರುಗಳಿಗೆ ನಾನು ತುಂಬಾ ಹೃದಯದ ತುಂಬಾ ನಮಸ್ಕಾರ ಮಾಡ್ತೀನಿ ಅವರಿಗೆ ಸೋ ಅದರಿಂದ ಇವತ್ತು ಈ ನಮ್ಮ ದೇವರ ಇದು ಚಿತ್ರ ಮಂದಿರ ಅಲ್ಲ ಇದು ದೇವರ ಮಂದಿರ ಇದು ಜೇಮ್ಸ್ ಸಿನಿಮಾ ಏನು ಇವತ್ತು ಎಲ್ಲ ಅಭಿಮಾನಿ ದೇವರುಗಳು ಏನು ನೋಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಿನಿಮಾವನ್ನು ನೋಡಿ ಈ ಸಿನಿಮಾ ಸತೋದಿನೋತ್ಸವ ಆಚರಿಸಬೇಕು ಅನ್ನೋದೇ ನಮ್ಮ ಆಸೆ ನಮ್ಮ ಸರ್ ಅಪ್ಪು ಸರ್ ಅವರ ಇದು ಈ ಸಿನಿಮಾಗೆ ಸಿಕ್ಕಿರೋ ರೆಸ್ಪಾನ್ಸ್ ನಮ್ಮ ಅಪ್ಪು ಸರ್ ಜೊತೆ ಬಹಳ ವರ್ಷದ ಒಂದು ಆಸೆ ಇತ್ತು ನನಗೆ ಅವ್ರ ಜೊತೆ ಒಂದೇ ಒಂದು ಚಿಕ್ಕ ನಟನೆ ಮಾಡಬೇಕು ಅಂತ ಆದರೆ ಆ ಅವಕಾಶ ನನಗೆ ಕೂಡ ಬರಲಿಲ್ಲ ಆದರೂ ಕೂಡ ದೇವರು ನನಗೆ ಅವಕಾಶ ಕೊಡಲಿಲ್ಲ ಅಟ್ಲೀಸ್ಟ್ ಅವರ ಬೈಕ್ ಮೇಲೆ ಅವರ ಬೈಕ್ ಪಕ್ಕದಲ್ಲಿ ನಿಂತು ಒಂದು ಫೋಟೋ ತೆಗೆಸ್ಕೊಳ್ಳುವಂತ ಅವಕಾಶ ನನಗೆ ಈಗ 3 ದಿನದ ಹಿಂದೆ ನನಗೆ ಅವಕಾಶ ಸಿಕ್ಕಿತ್ತು ಅವತ್ತೇ ನನ್ನ ದೇವರು ನನಗೆ ಒಂದು ಆಶೀರ್ವಾದ ಮಾಡಿದ್ರು ಅನ್ನೋ ತರ ನನ್ನ ಭಾವನೆಯಲ್ಲೇ ಇದ್ದೀನಿ ಸರ್ ಸೋ ಇದೇ ತರ ಕೋಟ್ಯಾಂತರ ಜನ ಅಭಿಮಾನಿ ಹೃದಯದಲ್ಲಿ ಅವರು ಅಜರಾಮರವಾಗಿದ್ದಾರೆ ದಯವಿಟ್ಟು ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಭಿಮಾನಿ ದೇವರುಗಳಿಗೆ ಅವರಿಗೆ ದಿವಂಗ್ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅಜರಾಮರ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅನ್ಬೇಕೆ ವಿನಃ ದಿವಂಗತ ಪುನೀತ್ ರಾಜ್ಕುಮಾರ್ ಅಂತ ಎಲ್ಲೂ ನಮ್ಮ ದೇವರನ್ನ ಯಾವತ್ತು ಯಾರು ಹೇಳಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟು ದೂರದಿಂದ ಬಂದು ನಾನು ಇಷ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ